40% ಯಾರ ಮೇಲೆ ಮಾಡಿದ್ದು? ಯಾರ ಮೇಲೆ ಮಾಡಿತ್ತಪ್ಪ? ಯಾರ್? ನಾನಲ್ಲೇಯ, ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಮಾಡಿದ್ದದು. ಅದು ಮಾಡಿದ್ರೆ ನಾ ರಿಪೀಟ್ ಮಾಡಿದೆ ಅಷ್ಟೇ. ಅದಾಯ್ತಪ್ಪ, 40% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಹಾ, ಅವ್ರು ಮಾಡ್ತಾ ಇರೋದು ಆರೋಪ, ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದ ಮೇಲೆ ತಾನೆ? ನಮ್ಮೇಲೆ ಏನತ್ತ ಮಾಡ್ತಾರ? ನಾ ನೋಡಿ, ಈಗ ಹೇಳಿದ್ದೀನಿ, ನನ್ನ ಮೇಲೆ ಮಾಡೋದಿದ್ರೆ ಪ್ಲೀಸ್ ಗೋ ಟು ರಾಮದೋಸ್ ಮೋಹನ್ ನಾಗಮೋಹನ್ ದಾಸ್ ಕಮಿಷನ್. ಈಗಲೂ ಹೋಗಿ ಕೊಡಿ. ಯಾರ ಮೇಲಾದ್ರೂ ಮಾಡಿ, ಸರ್ಕಾರದ ಮೇಲೆ ಮಾಡಿ, ನನ್ನ ಮೇಲೆ ಮಾಡಿ, ಮಂತ್ರಿಗಳ ಮೇಲೆ ಮಾಡಿ, ಕೊಡ್ರಿ. ನೀವು ಮಾಡಿದ್ರ ಕಮಿಷನ್ ಮಾಡಿದ್ರಿ ನೀವು? ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಮಿಷನ್ ಮಾಡಿ ಎಂಕ್ವೈರಿ ಮಾಡಿಸಿ ಅಂತಂದ್ರು ಮಾಡಿದ್ರ? ಇವ್ರೇನು ಹೇಳೋದು ನಮಗೆ? ನರೇಂದ್ರ ಮೋದಿಯವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಲೂಟಿ ಹೊಡೆದಿರೋರು ಅವರು. ಹಾ, ಸಿ ನರೇಂದ್ರ ಮೋದಿಯವರು ಸುಳ್ಳುಗಳು ಭಾಳ ಹೇಳ್ತಾರಪ್ಪ, ಸುಳ್ಳು ಜಾಸ್ತಿ ಹೇಳೋದು ಅವ್ರ ಭಾಷಣದಲ್ಲಿ. ಇಲ್ಲ, ಫಿಕ್ಸ್ ಮಾಡಿದೀವಿ. ಎಷ್ಟು ತಿಂಗಳು? 6 ತಿಂಗಳು ಮಾಡಿದೀವಿ. ಇನ್ನೊಂದು ಆರೋಪ ಮಾಡಿದ್ರು ಸರ್ ಭಾಷಣದಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕರ್ನಾಟಕದಲ್ಲಿ. ಈಗ ಎಲ್ಲಿ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸುಮ್ಮನೆ ಜನರಲ್ಲಾಗಿ ಆರೋಪ ಮಾಡೋದು ಬೇರೆ. ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ಹಣ ಇಲ್ಲದೇನೆ 1,20,000 ಕೋಟಿ ಬಜೆಟ್ನಲ್ಲಿ ಮಾಡಿದ್ವ? ಹಣ ಇಲ್ಲದೇನೆ 1,20,000 ಕೋಟಿ 24-25 ಬಜೆಟ್ಗೆ 1,20,000 ಕೋಟಿ ಆಯ್ತಪ್ಪ. ನರೇಂದ್ರ ಮೋದಿಯವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ ನಂಬರ್ 1. ನಂಬರ್ 2, 5 ತಿಂಗಳಾಯ್ತು, 1 ರೂಪಾಯಿ ಕೊಟ್ರ? ಹೇಳಪ್ಪ ತಮ್ಮ, ಹೇಳು. ಅದು ಕೇಳೋದೇ ಇಲ್ಲ ನೀನು. ಅಲ್ಲ, ಅವ್ರ ಭಾಷಣ ಬಿಡಪ್ಪ, ಭಾಷಣ ಮಾಡೋದು ಬೇರೆ, ರಾಜಕೀಯ ಭಾಷಣ. 5 ತಿಂಗಳಾಯ್ತು, ಅಕ್ಟೋಬರ್ ತಿಂಗಳಲ್ಲಿ 10ನೇ ತಿಂಗಳಲ್ಲಿ ಮನವಿ ಕೊಟ್ಟದು. ಇವತ್ತಿನವ್ರಿಗೆ ಮಾಡಿದ್ರ? 1 ರೂಪಾಯಿ ಕೊಟ್ರ? 18,171 ಕೋಟಿ ಕೇಳಿದ್ದೀವಿ, ಇವತ್ತಿನವ್ರದ್ದು ಕೊಟ್ರ? 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು, ಕೊಟ್ರ? 150 ದಿನ ಮಾಡಿ ಬರಗಾಲ ಬಂದಿದೆ ಅಂತ ಹೇಳಿದ್ರು ಮಾಡಿದ್ರ? ಮಾಡಿದ್ರೆ ಏನಪ್ಪ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.